हाय फ्रेंड्स, वेलकम टू माय चैनल चंदना सज्जन सिंपल लाइफ गे स्वागत। नानु चंदना इवत्तिना स्पेशल हेळोको मुंचे लाइक माड़ी, शेर माड़ी, हागू सब्सक्राइब माड़कोळ्ळि। पक्कदल्लिरुव बेल आइकन मेले क्लिक माड़ी नानु बिट्ट वीडियो नीवु मोदलु नोडबहुदु। बन्नी इवत्तिना स्पेशल हसिमेणसिनकाय खार कोड्ता इद्दीनि नानु। उत्तर कर्नाटकद स्पेशल इदु। इदु नावु काळु पल्य हागू इन्नितर पल्यगळिगे हाकि नावु पल्य माड़बहुदु। नोडि ओंदरल्लि नाल्कु भाग माडि ना इट्कोंडिनि, हुरिदिल्ल। नानु बरे मेणसिनकायने तगोंडिनि, हुरिद मेणसिनकाय अल्ल इवु। इदक्के एनु बेकु हेळ्तीनि नानु। नानु इदक्के 25 बेळ्ळुळ्ळि, 1 इंचु हसि शुंठि, 2 कड्डि करिबेवु, उप्पु 1 टेबल स्पून, जीरिगे 1 टेबल स्पून, हागू कोतंबरि सोप्पु तगोंडिनि। इदक्के ಚೆನ್ನಾಗಿ ನಾವು ಇವೆಲ್ಲ ಹಾಕಿ ರುಬ್ಬಬೇಕು। ಹುರಿದಿರುವ ಮೆಣಸಿನಕಾಯಿ ನಾವು ಪೇಸ್ಟ್ ಮಾಡಿದರೆ 2 ದಿನದಿಂದ 3 ದಿವಸ ಅಷ್ಟೇ ಇಡಬಹುದಾಗುತ್ತೆ, ವಾಸನೆ ಆಗಿಬಿಡುತ್ತೆ। ಹಾಗಾಗಿ ನಾನು ಇಲ್ಲಿ ಹುರಿದಿಲ್ಲ। ನೋಡಿ ಇವೆಲ್ಲ ಹಾಕಿ ನಾನು ಮಿಕ್ಸಿ ಜಾರಿಗೆ ಮಿಕ್ಸ್ ಮಾಡ್ಕೊತೀನಿ। ಕರಿಬೇವು ಸೊಪ್ಪು ಹಾಗೂ ಹಸಿ ಶುಂಠಿ, ಜೀರಿಗೆ, ಉಪ್ಪು ಎಲ್ಲವನ್ನು ಸೇರಿಸಿ ನಾನು ಮಿಕ್ಸ್ ಮಾಡ್ಕೊತೀನಿ। ಹೊರಗಡೆ ನಾವು ಸ್ಟೋರ್ ಮಾಡಿದ್ರೆ 5 ದಿವಸ ಆರಾಮಾಗಿರುತ್ತೆ। ನೋಡಿ ಇದು ರುಬ್ಬಾಗಿದೆ, ಒಂದೆರಡು ಉಳಿದಿವೆ। ನೋಡಿ 5 ರಿಂದ 6 ದಿವಸ ನಾವು ಹೊರಗಡೆ ಸ್ಟೋರ್ ಮಾಡಿ ಇಡಬಹುದು, ಹಾಗೂ ಫ್ರಿಜ್ ನಲ್ಲಂತೂ 15 ರಿಂದ 20 ದಿವಸ ಆರಾಮಾಗಿ ಇಡಬಹುದು। ನಾವು ಕಾಳು ಪಲ್ಯ ಏನರ ಮಾಡಿದ್ರೆ ಸಡನ್ ಆಗಿ ನಾವು ಹೆಚ್ಚಲಕ ಆಗಲಿಲ್ಲ ಮೆಣಸಿನಕಾಯಿ ಅಂದ್ರೆ ನಾವು ಪೇಸ್ಟ್ ಹಾಕಿ ಪಲ್ಯ ಮಾಡಬಹುದು। ನೋಡಿ ಈಜಿ ಆಗಿ ಮಾಡಬಹುದು, ನೀವು ಒಂದಸಲ ಟ್ರೈ ಮಾಡಿ। ಬಿಸಿ ರೊಟ್ಟಿ ಹಾಗೂ ಹಸಿಮೆಣಸಿನಕಾಯಿ ಪೇಸ್ಟ್ ಮತ್ತೆ ತುಪ್ಪ ಹಾಕಿ ತಿಂದ್ರೆ ತುಂಬಾ ಸೂಪರ್ ಆಗಿ ಬರುತ್ತೆ ಇದು। ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ। ಮತ್ತೆ ನಾಳೆ ನಾನು ನಿಮಗೆ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು।